ನಮ್ಮ ಕಾಲೇಜಿನಲ್ಲಿ ಸ್ಪೋರ್ಟ್ಸ್ ಮೀಟ್ ನಡೀತಾ ಇದೆ. ಇವನು ಯಾವ ಗೇಮ್ ಅಲ್ಲಿದ್ದಾನೆ, ನಾನು ಯಾವ ಗೇಮ್ ಅಲ್ಲಿದ್ದೀನಿ. ನನ್ನ ಎಂತ ಹೆಸರು ಅದಕ್ಕೆ ವರ್ಲ್ಡ್ ಫಾಸ್ಟೆಸ್ಟ್ ರನ್ನರ್ ಹೆಸರೇನು? ಕ್ರಿಶ್ಚಿಯನ್ ಬೋಲ್ಟ್. ಏನಂದೆ ಇನ್ನೊಂದ್ಸಲ ಹೇಳು. ಯಾವ ಬೋಲ್ಟ್? ಕ್ರಿಶ್ಚಿಯನ್ ಬೋಲ್ಟ್. ಕ್ರಿಶ್ಚಿಯನ್ ಬೋಲ್ಟ್. ಇದು ನಮ್ಮ ಪಿ ಎಂ ನೇಮ್. ಪಿ ಎಂ ನೇಮ್ ಅಂಬೇಡ್ಕರ್. ಅಂಬೇಡ್ಕರ್. ವಾ, ಒಲಿಂಪಿಕ್ ನಲ್ಲಿ ನೀರಜ್ ಚೋಪ್ರಾ ಅವ್ರಿಗೆ ಯಾವ ಆಟ ಆಡಿದ್ಕೆ ಚಿನ್ನದ ಪದಕ ಬಂತು? ಲಾಸ್ಟ್ ಕ್ರಿಕೆಟ್ ಐತೆ, ಅದರಲ್ಲೂ ಕೀರ್ತಿ ಪಟಕೆ ಆಡ್ಸ ನಾನು ಬಿಟ್ಟು ಹೋಗ್ತಾ ಇದ್ದೀನಿ. ಒಂದು ವಿಕೆಟ್ ಆಯ್ತು. 2-3 ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಇಲ್ಲಿಂದ ಮಾಡುವ ಪ್ರೀತಿಯ ನಮಸ್ಕಾರ. ನಮ್ಮ ಮತ್ತೊಂದು ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ನಮ್ಮ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕಂತಂದ್ರೆ ನಮ್ಮ ಕಾಲೇಜಿನಲ್ಲಿ ಸ್ಪೋರ್ಟ್ಸ್ ಮೀಟ್ ನಡೀತಾ ಇದೆ, ಅಂದ್ರೆ ಸ್ಪೋರ್ಟ್ಸ್ ಡೇ. ಇವನು ಯಾವ ಗೇಮ್ ಅಲ್ಲಿದ್ದಾನೆ, ನಾನು ಯಾವ ಗೇಮ್ ಅಲ್ಲಿದ್ದೀನಿ, ಮತ್ತೆ ಯಾವ ಟೀಮ್ ಗೆಲ್ಲುತ್ತೆ, ಪ್ರತಿಯೊಂದು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ನಮ್ಮ ಫ್ರೆಂಡ್ಸ್ನ, ನಮ್ಮ ಟೀಚರ್ಸ್ನ ಎಲ್ಲಾರನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಹಾಗೆ ಇವಾಗ ನಮ್ಮ ಜೊತೆ ಒಬ್ಬ ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ನಮ್ಮ ಕಬಡ್ಡಿ ಕಳ್ಳ ಕಾಳಿಯ. ಇವನು ತುಂಬಾ ಚೆನ್ನಾಗಿ ಕಬಡ್ಡಿ ಆಡ್ತಾನೆ. ಇವನಿಂದ ನಮ್ಮ ಟೀಮ್ ಗೆಲ್ಲುತ್ತೋ ಗೆಲ್ಲಲ್ವೋ ಎಲ್ಲ ನೋಡ್ಬೋದು. ಸೊ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಮತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಕ್ವಶನ್ಸ್ ಕೇಳೋಣ ಅಂತ ಅನ್ಕೊಂಡಿದೀವಿ. ಸೊ ಈ ಬ್ಲಾಗ್ ತುಂಬ ಫನ್ನಿ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಹೋಗೋಣ. ಬರ್ರ 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 ಬರ್ರ. ನಮ್ಮ ಕಾಲೇಜ್ಗೆ ಚೀಫ್ ಗೆಸ್ಟ್ ಆಗಿ ನಿರಂಜನ್ ಸರ್ ಬಂದಿದ್ದಾರೆ. ಅವ್ರ ಹತ್ರ ಮಾತಾಡ್ಸಕ್ ಟ್ರೈ ಮಾಡ್ತೀನಿ ಸಿಕ್ಕಿದ್ರೆ. ಯಶು ಡಾರ್ಲಿಂಗ್, ನನ್ನ ಎಂತ ಹೆಸರು ಅದಕ್ಕೆ ಗೊತ್ತು ಸರ್. ಯಶು ಡಾರ್ಲಿಂಗ್ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಮಿಕ್ಕಿದ ಏನು ಬೇಕಾದ್ರೆ ಮಾಡಿ. ಸೊ ಇವಾಗ ಒಂದಷ್ಟು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿರುವಂಥ ಕ್ವಶನ್ಸ್ನ ಕೇಳೋಣ ಅಂತ ಅಂದ್ಕೊಂಡಿದ್ವಿ. ವರ್ಲ್ಡ್ ಫಾಸ್ಟೆಸ್ಟ್ ರನ್ನರ್ ಹೆಸರೇನು? ಫಾಸ್ಟೆಸ್ಟ್ ರನ್ನರ್ ಗೊತ್ತಿಲ್ಲ. ಉಷಾ. ಯಾವ ಉಷಾ? ಫ್ರೆಂಡ್ ಪಿ ಟಿ ಉಷಾ ಅಂತೆ. ಕ್ರಿಶ್ಚಿಯನ್ ಬೋಲ್ಟ್. ಏನಂದೆ ಇನ್ನೊಂದ್ಸಲ ಹೇಳು. ಯಾವ ಬೋಲ್ಟ್? ಕ್ರಿಶ್ಚಿಯನ್ ಬೋಲ್ಟ್. ಕ್ರಿಶ್ಚಿಯನ್ ಬೋಲ್ಟ್. ರನ್ನರ್ ಯಾರು? ವಿರಾಟ್ ಕೊಹ್ಲಿ. ಕರೆಕ್ಟು, ವಿರಾಟ್ ಕೊಹ್ಲಿ. ನಿಮ್ಮ ಪ್ರಕಾರ? ಪಿ ಟಿ ಉಷಾ. ನಿಜ ಗೊತ್ತಿಲ್ಲ. ಹುಸೇನ್ ಬೋಲ್ಟ್. ನಿಮ್ಮ ಪ್ರಕಾರ? ಹುಸೇನ್ ಬೋಲ್ಟ್. ಕರೆಕ್ಟಾ ಸರ್? ನಮ್ಮ ಭಾರತದ ಅತಿ ದೊಡ್ಡ ಸ್ಟೇಡಿಯಂ ಹೆಸರೇನು? ಚಾಮುಂಡಿ ಸ್ಟೇಡಿಯಂ. ಚಾಮುಂಡಿ ಸ್ಟೇಡಿಯಂ ಎಲ್ಲಿರೋದು? ಕ್ರೀಡಾಂಗಣ ಅಂದ್ರೆ ಗೊತ್ತಾ? ಸ್ಟೇಡಿಯಂ. ಸ್ಟೇಡಿಯಂ ಸ್ವಲ್ಪ ಜೋರಾಗಿ. ಇದು ನಮ್ಮ ಪಿ ಎಂ ನೇಮ್. ಪಿ ಎಂ ನೇಮ್ ಅಂಬೇಡ್ಕರ್. ಅಂಬೇಡ್ಕರ್. ಎಂತ ಮಾತು ಪಂಕಜ. ವಾ, ಇದು ನಮ್ಮ ಪಿ ಎಂ ಹೆಸರು. ನರೇಂದ್ರ ಮೋದಿ ಸ್ಟೇಡಿಯಂ. ನರೇಂದ್ರ ಮೋದಿ ಸ್ಟೇಡಿಯಂ. ಇದು ನಮ್ಮ ಪಿ ಎಂ ನೇಮ್. ನರೇಂದ್ರ ಮೋದಿ ಸ್ಟೇಡಿಯಂ. ಒಲಿಂಪಿಕ್ ನಲ್ಲಿ ನೀರಜ್ ಚೋಪ್ರಾ ಅವ್ರಿಗೆ ಯಾವ ಆಟ ಆಡಿದ್ಕೆ ಚಿನ್ನದ ಪದಕ ಬಂತು? ಅದೇ ನಾವು ಕಡ್ಡಿ ಹಾಕೋದಷ್ಟೇ. ಐ ಥಿಂಕ್ ರನ್ನಿಂಗ್ ರೇಸ್ ಇರಬೇಕು. ನಿಮ್ಮ ಪ್ರಕಾರ? ರನ್ನಿಂಗ್ ರೇಸ್ ಅಲ್ಲ. ಮತ್ತೆ ಬೇರೆ ಯಾವುದೋ ಒಂದು ಗೇಮ್ ಹೇಳಿ. ಇರೇ ಕರೆಕ್ಟ್ ಆಗಿ ಹೇಳ್ಬೇಕು ಹೇಳಿ. ರ್ಯಾಂಕ್ ಸ್ಟೂಡೆಂಟ್. ಅಯ್ಯೋ ಅಯ್ಯೋ, ಸಡನ್ ಆಗಿ ಎಲ್ಲ ಹಿಂಗೆ ಕೇಳ್ಬಾರ್ದು. ಇದನ್ನೇ ನಾಳೆ ಟೆಲಿಕಾಸ್ಟ್ ಮಾಡ್ತೀರಾ ನೀವು? ಕಡ್ಡಿ 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 ಬಿಸಾಕ್ತಾರ ನೋಡು. ಯಾವ ಕಡ್ಡಿ? ಅದು ಹೆಸರು ಹೇಳುವ. ನಮ್ಮ ಕಾಲೇಜ್ನಲ್ಲೂ ಇದೆಯಪ್ಪ ಗೇಮ್. ಅಲ್ಲ ರನ್ನಿಂಗ್. ಅಲ್ಲ ಥ್ರೋಬಾಲ್. ಜೋರಾಗಿ ಥ್ರೋಬಾಲ್. ಅಲ್ಲ ವಾಲಿಬಾಲ್. ಎಲ್ಲ ಇನ್ನು ಯಾವ್ದೈತೆ ಎಲ್ಲ ಹೇಳ್ಬಿಡಿ. ಬರೀ ಇಂಥದ್ದೇ. ಜಾವ್ಲಿನ್ ಥ್ರೋ. ಜಾವ್ಲಿನ್ ಥ್ರೋ. ಫುಟ್ಬಾಲ್. ಜಾವ್ಲಿನ್. ಜಾವ್ಲಿನ್. ಜಾವ್ಲಿನ್ ಥ್ರೋ. ಜಾವ್ಲಿನ್ ಥ್ರೋ. ಎಸ್ ಕರೆಕ್ಟ್. ಲಾಸ್ಟ್ ಕ್ವಶನ್ನು. ಕರ್ನಾಟಕದ 5 ಕ್ರಿಕೆಟ್ಗಾರರ ಹೆಸರು? 5 ಕ್ರಿಕೆಟ್ಗಾರ. ಎಂ ಎಸ್ ಧೋನಿ, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಆಮೇಲೆ ರೋಹಿತ್ ಶರ್ಮಾ, ಹಾ ಶಿಖರ್ ಧವನ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ವಿರಾಟ್ ಕೊಹ್ಲಿ, ಎಂ ಎಸ್ ಧೋನಿ, ವಿರಾಟ್ ಕೊಹ್ಲಿ, ಹಾ ವಿರಾಟ್ ಕೊಹ್ಲಿ. ಇವ್ರು ಹೇಳು ಹೇಳು. ಕಣ್ಣಲ್ಲಿ ಇನ್ನಿ ಏನೇ ನೋಡ್ಬೇಕು ಕಾಣ. ಕ್ರಿಕೆಟರ್ ವಿರಾಟ್ ಕೊಹ್ಲಿ. ಹಾ ರೋಹಿತ್ ಶರ್ಮಾ, ಆಮೇಲೆ ಧೋನಿ, ಸಚಿನ್ ತೆಂಡೂಲ್ಕರ್, ಹಾ ಆಮೇಲೆ ಹಾರ್ದಿಕ್ ಪಾಂಡ್ಯ. ಒಡಿರಿ ಚಪ್ಪಾಳೆ. ಕರ್ನಾಟಕದ ಕೆ ಎಲ್ ರಾಹುಲ್. ಕೆ ಎಲ್ ಓಕೆನಾ? ಕೆ ಎಲ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ.
ಇವಾಗ ನಮ್ಮ ಹುಡುಗರು ಕೇಳ್ರೆ ಒಂದೇ ಸತಿ ಹೇಳ್ಬಿಡ್ತಾರಪ್ಪ. ಹೇಳ ಹಂಗೆ ಕೆ ಎಲ್ ರಾಹುಲ್, ರಾಬಿನ್ ಉತ್ತಪ್ಪ, ರಾಹುಲ್ ದ್ರಾವಿಡ್, ಜಾವಗ ಶ್ರೀನಾಥ್ ಮತ್ತೆ ರವಿಶಾಸ್ತ್ರಿ. ಹೆಂಗೆ ಅದು ಹುಡುಗರು ಅಂದ್ರೆ ಸರ್ ಹಂಗೆ ನಮ್ಮ ಚಾನಲ್ ಗಾಯ ಹೇಳಿ. ಇವರೇ ನಮ್ಮ ಸರ್ ಯಾವ ಸಬ್ ಇವಾಗ ಜಾವ ಪೈಥಾನ್ ಪೈಥಾನ್ ಟೀಚ್ ಮಾಡ್ತಾರೆ ನಮ್ಮ ಸರ್. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನೋಡಿ ಇವಾಗ ಗೊತ್ತಿಲ್ಲ. ಲಾಸ್ಟ್ ಇಯರ್ ಜಾವ ಟೀಚ್ ಮಾಡ್ತಾ ಇದ್ರು. ನಿಮ್ದು ಜಾವ ನನ್ನ ತಲೆಯಲ್ಲಿ ಉಳ್ಕೊಬಿಟ್ಟೆ ಸರ್ ಪಾಠ. ನಿಮ್ಮಂತ ಸ್ಟೂಡೆಂಟ್ ಎಲ್ಲೂ ಸಿಗಲ್ಲ ಅಪ್ಪ, ನಮಗೆ ಸಿಕ್ಕಿದ ಪುಣ್ಯ. ಆದ್ರೆ ಗುರು ಉಸಿರಿರೋವರೆಗೂ ಹೆಸರನ್ನ ಉಳಿಸೋ ವಿದ್ಯೆ ಕಲಿಸ್ತಾನೆ. ನಮ್ ಭೀಮ ರೆಡಿ ಹಾಕೋನೆ ಶಾಟ್ ಬಿಡೋಣಕ್ಕೆ. ಜಾವ್ಲಿನ್ ಥ್ರೋ ಆಡ್ದ ಒಂದು 100 meter ಹಾಕಿಲ್ಲ ಇವ್ನು ಯೋಗ್ಯ ತೆಗೆ ತಪ್ಪು ಯಾರು ನಿಜವಾಗ್ಲೂ ಹೋಗಿತ್ತವ್ರೆ ಗಾಳಿ ಬಂದ್ಬಿಡ್ತಾ ಇಲ್ಲ ಅಂತಂದ್ರೆ 500 meter ಹಾಕಿರೋನು ಅಲ್ವೇನೋ. ನಾನು ಹಾಕ್ತಿದ್ದೆ. ಇವಾಗ ನೋಡಿ ಶಾರ್ಟ್ ಪುಟ್ ಹಾಕ್ತಾನೆ, ಇಲ್ಲಿ ಹಾಕೊಂಡ್ರೆ ಗ್ರೌಂಡ್ ಬಿಟ್ಟು ಹಚ್ಕೊಂಡು ಹೋಗ್ಬಿಡ್ಬೇಕು. ಸೊ ಇವತ್ತು ಇಷ್ಟೇ ಆಗಿರುತ್ತೆ ಈ ಒಂದು ಶಾರ್ಟ್ ಪುಟ್ ಆದ್ಮೇಲೆ. ಇನ್ನು ನಾಳೆ ಮಾರ್ನಿಂಗ್ 2 ದಿನ ನಡೆಯುತ್ತೆ. ಇವಾಗ ಶಾರ್ಟ್ ಪುಟ್ ಆದ್ಮೇಲೆ ನಾಳೆ ಕಬಡ್ಡಿ, ವಾಲಿಬಾಲು ಪ್ರತಿಯೊಂದು ಇರುತ್ತೆ ನಾಳೆ. ಐ ಥಿಂಕ್ ಇವತ್ತಿಗಿನ್ನ ನಾಳೆ ಇನ್ನು ಮುಂದಕ್ಕೆ ವಿಡಿಯೋ ಚೆನ್ನಾಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಚೆನ್ನಾಗಿಲ್ಲ ಆಕಾಶ್ ಪೈಲ್ವಾನ್ ಅಂದ್ರೆ ಮಾತ್ರ ತಿರ್ಗದವನು ಎಲ್ಲ ಸರ್ ಸರ್ ಹಲೋ ಪವನ್ ಸರ್ ಪವನ್ ಸರ್ ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್. ಇವತ್ತು ಬ್ಲಾಗ್ ಕಂಟಿನ್ಯೂ ಆಗ್ತದೆ. ಇವತ್ತು ಕಬಡ್ಡಿ ಜಾಯಿನ್, ಕಬಡ್ಡಿ ಹೆಂಗಾಗ್ತದೆ ನೋಡಿ. ನಮ್ಮ ಕ್ಲಾಸ್ ಬಾಯ್ಸು ಎಲ್ಲ ಆಡಕ್ ಹೋಗೋರೆ ನೋಡಿ, ಚಡ್ಡಿ ಹಾಕೋಣ ಇವನೇ ನಮ್ಮ ಕ್ಲಾಸ್ ಬಾಯ್. ಏನ್ ಕಾನ್ಫಿಡೆನ್ಸ್ ಇಲ್ಲ ಅವ್ನ ಹುಡುಗ. ಕೇಳು ಮ್ಯಾಮ್, ರಿಲೇಲಿ ಯಾರು ಗೆಲ್ಲೋದು? ರಿಲೇಲಿ ಯಾವ ಕ್ಲಾಸ್ ಗೆಲ್ಲುತ್ತೆ ನಿಮ್ ಪ್ರಕಾರ? ಎಲ್ಲಾರು ಇವನ್ಗೆ ಸಪೋರ್ಟ್ ಮಾಡೋದು. ಸೊ ನಮ್ ನಾಗರಾಜು ಕಬಡ್ಡಿ ಆಡಕ್ ರೆಡಿ ಆಗೋನೆ. ಸ್ವಲ್ಪ ಬಗ್ಗದ್ ಬಿಟ್ಟು ಕಡೆ ತಿರ್ಗು ಧೂಳ್ ಎತ್ತ ತಗೊಂಡೆ. ನಾನೇಂತಿ ಗೊತ್ತಾ, ಕಬಡ್ಡಿ ಆಡಲ್ಲ ನಮ್ ಮುಂದೆ ಕಬಡ್ಡಿ ಕಬಡ್ಡಿ ಎಲ್ಲರೂ ಬಿಟ್ ಪುಡಿ ಬಿಟ್ಟೆ ಅಂತ ಕಾಲ್ ಇಟ್ಕೊಂಡವ್ರೆ ಜಾಸ್ತಿ ಕಣ್ಣ. ಅದಕ್ಕೆ ಕಬಡ್ಡಿ ಆಡಲ್ಲ. ಸೊ ಗೈಸ್, ಎಲ್ಲರೂ ನಾನು ಹೇಳ್ಕೊಡ್ತೀನಿ, ನಾಳೆ ಗೆಲ್ಲೋದ್ರು ಕಂಗ್ರಾಚುಲೇಷನ್ ನನ್ನ ಕಡೆಯಿಂದ. ಕಬಡ್ಡಿ ಆಡಕ್ಕೆ ಕಬಡ್ಡಿ ಸ್ಪೆಲ್ಲಿಂಗ್ ಗೊತ್ತಿರ್ಬೇಕಲ್ಲ, ಕನ್ನಡದಲ್ಲಿ ಬರೀತೀವಪ್ಪ, ಇಂಗ್ಲೀಷಲ್ಲಿ ಗೊತ್ತಿಲ್ಲ. ಫೈನಲ್ ಮ್ಯಾಚ್ ಅಲ್ಲಿ ಒಂದಿಬ್ರಿಗೆ ಇಂಜುರಿ ಆಗಿ ಸೋತೋಗ್ಬಿಟ್ರು ಪಾಪ. ನಾನು ಹೇಳ್ಕೊಟ್ಟಂಗ್ ಗಾಡಿ ಇದ್ರೆ ಪಕ್ಕ ವಿನ್ ಆಗೋರು. ನನ್ಗೆ ಅಲ್ಲಿ ನಂಗೆ ಗೌಮಾನ ಮಾಡಿದ್ರು, ಅದಕ್ಕೆ ಗುರುಗಳು ಗೌಮಾನ ಮಾಡಬಾರ್ದು ಅನ್ನೋದು. ಆಯ್ತು ಹೇಳ್ಬೇಡ ಬಿಡು, ಇವ್ನು ಇದೊಂದಕ್ಕೆ ಸೇರಿದ್ದು ಅಂತೂ ಇಂತೂ ನಮ್ ಕಾಳಿಯ ಒಂದೆರಡು ಗೇಮ್ ಅಲ್ಲಿ ಆಡಿ ಎರಡು ಮೆಡಲ್ ಇಸ್ಕೊಂಡ್ ಗೇಮ್ ಅಲ್ಲ, ಜಾಸ್ತಿ ಗೇಮ್ ಅಲ್ಲಿ ಆಡಿ ಎರಡು ಗೆದ್ದಿರೋದು. ಇವಾಗ ವಿನ್ನರ್ ಸ್ಪೀಚ್ ಕೊಡ್ತಾನೆ ನೋಡಿ ಅವನು. ವಿನ್ನರ್ ಸ್ಪೀಚ್ ಕೊಡಿ ಸರ್, ಏನನ್ಸ್ತು? ಸಂತೋಷ ಆಯ್ತು ಅಷ್ಟೇ. ನಾನು ಹೇಳ್ಕೊಟ್ಟಿದ್ ಗುರುಗಳಿಗೆ ಟ್ಯಾಂಕ್ಸ್ ಅಂತ ಹೇಳು. ಯಾರು ಇರು? 1 2 3 ತಿರ್ಗಿಸ್ಬಿಟ್ಟಿದ್ದಕ್ಕೆ ಕಬಡ್ಡಿ ಸೋತಿದ್ದು. ನನಗೂ ಒಂದ್ ಬತ್ತಿತ್ತು, ನಿಂಗೂ ಒಂದ್ ಬತ್ತಿತ್ತು, ನಾನು ಹೇಳ್ಕೊಟ್ಟಂಗ್ ಆಡಿದ್ರೆ ಬತ್ತಿರೋದು. ಇವನ್ ಜೊತೆ ಸೇರ್ಲೇಬಾರ್ದು. ಹೆಂಗೆ ಇರ್ಲಿ, ನಮ್ ಖುಷಿ ಅನ್ಕೋಬೇಕು ಅಷ್ಟೇ. ಇದ್ರಲ್ಲ ನಮ್ಗೊಂದ್ ಕೊಟ್ಬಿಡ್ತಾನೆ ಅದೇ ಖುಷಿಗೆ. ಇಷ್ಟೇನಾ? ಆಯ್ತು ಬಿಡು, ನಿನ್ ಮನ್ಸು ದೊಡ್ಡದು ಅಂತ ಲಾಸ್ಟ್ ವೀಡಿಯೋ ಹೇಳಿದ್ದೆ, ಇವನ್ ಮನ್ಸು ಚಿಕ್ಕದು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಗೇಮು ಮುಗೀತು, ಎಲ್ಲಾದ್ರೂ ನಮ್ಮ ಕ್ಲಾಸ್ ಅವ್ರಿಗೆ ಗೆದ್ದಿರೋದು. ಇವಾಗ ಲಾಸ್ಟ್ ಕ್ರಿಕೆಟ್ ಐತೆ, ಅದರಲ್ಲೂ ಕೀರ್ತಿ ಪಟಾಕಿನ ಆಡ್ಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಾನು ಆಡ್ತಾ ಇಲ್ಲ, ಬಿಸಿಲು ಜಾಸ್ತಿ ಇರುತ್ತೆ, ಟ್ಯಾನ್ ಆಗ್ಬಿಡ್ತೀನಿ ಅಂದ್ಬಿಟ್ಟು ನಾನು ನೇಮೇ ಕೊಟ್ಟಿಲ್ಲ. ನಾನು ಬಿಸಿಲು
ಲೋ ಇವಾಗ 5 ಗಂಟೆ ಮೋಡ ಮುಚ್ಚಿದ ವಾತಾವರಣನೇ ಇರೋದು. ನನ್ಗೇನ್ ಗೊತ್ತಿತ್ತಪ್ಪ, ನನ್ಗೇನ್ ಗೊತ್ತು, ಮಧ್ಯಾಹ್ನ ತರಿಸ್ಬಿಟ್ರೆ ಆಮೇಲೆ ನೆಕ್ಸ್ಟ್ ವಾರ ನನ್ಗೆ ಆಪ್ಷನ್ ಇದ್ದಿದ್ದು ಒಂದೇ, ಮುಖಮೂತಿ ಹೊಡ್ಕೋದೇನೆ ಆಡಕ್ಕೆ. ಇದ್ರಲ್ಲಿ ನೇಮ್ ಕೊಡೋಣ ಅಂತ ಅನ್ಕೊಂಡಿದ್ದೆ, ಬಿಸಿಲಲ್ಲಿ ಟ್ಯಾಂಗಿನ್ ಆಗಿ ಯಾಕೆ ಬೇಕು ಅಂತಂದ್ಬಿಟ್ಟು ನಾನು ನೇಮ್ ಕೊಟ್ಟಿರಲಿಲ್ಲ. ಇಲ್ಲಾಂದ್ರೆ ಇದ್ರಲ್ಲಿ ಹೋಗ್ಬಿಟ್ಟು ಫಸ್ಟ್ ಪ್ರೈಸ್ ಗೆದ್ಕೋಬತ್ತದೆ. ಒಳ್ಳೆ ಬೌಲಿಂಗ್ ಮಾಡ್ತಾ ಇದಾರೆ ನಮ್ಮ ಅಫ್ಜಾನ್ ಅವರು, ಬಿಸಿ ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದಾರೆ, 1 ವಿಕೆಟ್ ಆಯ್ತು. Degree, B.Com and BCA, how are the winners? So B.Com, currently 1.41%. So BCA, 5, it's not 5, it's 53.21%. So finally, we have BCA to get to. So BCA is good, please come on to the stage. ಬಿಸಿಎ ಕಪ್ನ ವಿನ್ ಆಗ್ತು. ನಾವು ಪ್ರತಿ ವರ್ಷ ಅನ್ಕೊಂಡಾಗೆ ಈ ವರ್ಷ ಕೂಡ ವಾಯ್ಸೇ ಬರ್ತಾ ಇಲ್ಲ. ಈ ಸಲ ಬಿಸಿಎನೆ ಕಬಡ್ಡಿ ಒಂದಷ್ಟೇ ಗೆದ್ದಿರ್ಲಿಲ್ಲ, ಎಲ್ಲ ಗೆದ್ದಿದ್ದು ನಮ್ಮ ಬಿಸಿಎನೆ ಕಬಡ್ಡಿ. ಸೊ ಇದಿಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದೀರಾ ಅಂತ. ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಟೈಮ್ ಪಕ್ಕ ಕರೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಸಿ ಯು ಸೂನ್.